ಚಾಮರಾಜನಗರ ಜಿಲ್ಲೆ ಗುಡ್ಲುಪೇಟೆ ತಾಲೂಕಿನ ಪಡಗೂರು ಗ್ರಾಮದಲ್ಲಿ 50 ಲಕ್ಷಕ್ಕೂ ವೆಚ್ಚದಲ್ಲಿ ಸಾಮಾನ್ಯ ವರ್ಗದ ಜನರು ವಾಸ ಮಾಡುವ ಬೀದಿಗಳಲ್ಲಿ ಡಾಂಬರೀಕರಣ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಆ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ಭೂಮಿ ಪೂಜೆ ನೆರವೇರಿಸಿ ಚಾಲನೆಯನ್ನು ನೀಡಿರುತ್ತಾರೆ ವಿಶೇಷತೆ ಬೇಕಲ್ಲ ಹೋಗಲಿ ನಮ್ಮ ತಾಲೂಕಲ್ಲಿ ಅದರ ದೊಡ್ಡ ಫ್ಯಾಕ್ಟರಿ ಬಂದಿದೆಯಾ ನೀವು ಇಷ್ಟು ವರ್ಷದ ದೊಡ್ಡ ಫ್ಯಾಕ್ಟರಿ ತರಲೇ ಇಲ್ಲಪ್ಪ ಈಗ ನಾವು ಬಂದ ಮೇಲೆ ಬಂಡವಾಡಿದ ಒಂದು ಫ್ಯಾಕ್ಟರಿ ಬಂದಂಗೆ ಆಯ್ತು ಈಗ ನಾವು ಅವ್ರಿಗೆ ಎಲ್ಲ ಥರದ ಇಲ್ಲಿ ಅವ್ರಿಗೆ ಏನನ್ನು ದಾಖಲಾತಿಗಳನ್ನ ಕೊಟ್ಟರೆ ಅವ್ರಿಗೆ ಬೇಗ ಬೇಗ ಕೆಲಸಗಳಾಗಬೇಕಾಗಿತ್ತು ಅದನ್ನೆಲ್ಲ ಮಾಡ್ಕೊಡ್ತೀವಿ ನಾವು ಅವ್ರಿಗೆ ಒಂದು ಫ್ಯಾಕ್ಟ್ರಿ ಬಂದರೆ ಒಂದು 100 ಜನ ಕೆಲಸ ಸಿಗುತ್ತೆ ಇಲ್ಲಿ ನಮಗೂ ಅದೇ ಇರೋದು ನಾನು ಬಹಳ ಪ್ರಯತ್ನ ಮಾಡಿದ್ದೀನಿ ನಮ್ಮ ತಾಲೂಕಿಗೆ ಒಂದು ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿ ತರಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ದೀನಿ ಈಗಲೂ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಮುಂದಿನ ದಿನಗಳಲ್ಲಿ ಅದು ಆಗ್ತದೆ ಅದು ಆಗುವಂಥದ್ದು ನೀವು ಏನು ಮಾಡಿದ್ರೆ ಹೆಂಗಾರೆ ದೊಡ್ಡ ಕೆಲಸ ಏನು ಮಾಡ್ದಂಥದ್ದು ಏನಿದೆ ಹೆಂಗಾರೆ ಇಲ್ಲಿ ನಾವು ಹೇಳಿದ್ದಲ್ಲ ಇನ್ನೂ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಪಡೆದಲ್ಲೇ ನಾವು ಇನ್ನೂ ಅದನ್ನೇ ಮಾತಾಡ್ತೀವಿ ಇವತ್ತು ಉಪ್ಪಾರ್ ಬೀದಿಲಿ ಹೋದರೆ ಅಲ್ಲಿ ಚರಂಡಿ ಇಲ್ಲ ರಸ್ತೆ ಇಲ್ಲ ನಿಮ್ಮೂರು ಪರಿಸ್ಥಿತಿ ಅಂತಲ್ಲ ನಾನು ಹೇಳ್ತಿರೋದು ಯಾವ ಊರಿಗೆ ಹೋದ್ರೂ ನಿಮಗೆ ದೊಡ್ಡಕ್ಕೆ ಸಾಧ್ಯ ಇರುವಂಥದ್ದು ಇದನ್ನೇ ಈ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತೇಳಿ ನಾವು ಗ್ರಾಮದ ಒಳಗಡೆ ರಸ್ತೆ ಮತ್ತು ಚರಂಡಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಇರಬೇಕು ಅದಕ್ಕೆ ಅನುದಾನಗಳನ್ನ ಹಾಕುವಂತ ಈಗ 75 ವರ್ಷ ಆಗೋಯ್ತು ನಮ್ಗೆ ಸ್ವತಂತ್ರ ಬಂದು 75 ವರ್ಷ ಆದ್ರೂ ಇವತ್ತಿಗೂ ನಾವು ಚರಂಡಿ ರಸ್ತೆ ಬಗ್ಗೆ ಮಾತಾಡ್ತಿದ್ದೀವಿ ಇನ್ನೂ ನಮ್ಮಲ್ಲಿ ಚರಂಡಿ ಇಲ್ಲ ಅಂತೀವಿ ರಸ್ತೆ ಇಲ್ಲ ಅಂತೀವಿ ಕುಡಿಯಕ್ಕೆ ನೀರು ಸಮಸ್ಯೆ ಅಂತ ಹೇಳ್ತಿದ್ವಿ ಅವಶ್ಯಕತೆ ಇದ್ದಂಥದ್ದು ಬೇಕಾಗಿರುವಂಥದ್ದಕ್ಕೇನೆ ನಮಗಿನ್ನೂ ಅವಕಾಶಗಳಾಗಿಲ್ಲ ಆದರೆ ಜನಪ್ರತಿನಿಧಿಗಳು ಮಾತ್ರ ಬಂದು ಹೋಗ್ತಾನೆ ಇದರಲ್ಲಿ ನೀವು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನ ಬಂದು ನನ್ನದೇ ಆಗಿ ಎಲ್ಲರೂ ನಿಮಗೆ ಆಯ್ತಪ್ಪ ನಿಮ್ಮೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಿರ್ತೀವಿ ನಾವು ಅಂದ್ರೆ ಎಷ್ಟು ಮಂದಿ ಕೆಲಸ ಆಗಿದೆ ಅನ್ನೋದನ್ನು ನೋಡ್ಬೇಕಾಗಿದೆ ನನಗೆ ಆಶ್ಚರ್ಯ ಆಗುವಂಥದ್ದು ಇದೇ ವಿಚಾರಕ್ಕೆ ಅಲ್ಲಪ್ಪ 25 ವರ್ಷಗಳಿಂದ ನಮ್ಮಲ್ಲಿ ಎಷ್ಟು ಕೆಲಸ ಆಗ್ಬೇಕಾಗಿತ್ತು ಏನೆಲ್ಲ ಕೆಲಸಗಳಾಗಬೇಕಾಗಿತ್ತು ಆದ್ರೆ ಯಾವುದೇ ಗ್ರಾಮಕ್ಕೆ ಹೋದ್ರೂ ಇದೇ ಪರಿಸ್ಥಿತಿ ಇರುವಂಥದ್ದು ಯಾವುದೇ ಗ್ರಾಮಕ್ಕೆ ಹೋದ್ರೂ ನೀವು ಇದೇ ತರ ನೋಡ್ಲಿಕ್ಕೆ ಸಾಧ್ಯ ಇರುವಂಥದ್ದು